ಇದೆಯಾ? ಸ್ವಲ್ಪ ಮಿಸ್ ಆಗಿರೋ ಹೋಗ್ಬಿಡ್ತಿದ್ದಲ್ಲ ನನ್ನ. ನಾನು ಅದನ್ನೇ ಕೇಳ್ತಿರೋದು. ಕಣ್ಣಿನ ತಲೆ ಮೇಲೆ ಇಟ್ಕೊಂಡು ರೋಡ್ ಕ್ರಾಸ್ ಮಾಡ್ತಿದ್ಯಾ? ಜಸ್ಟ್ ಮಿಸ್, ಹೋಗ್ಬಿಡ್ತಿದ್ಯಲ್ಲ. ಏಯ್, ಗುದ್ದದ್ ಗುದ್ದುಬಿಟ್ಟು ಮತ್ತೆ ನನ್ಗೆ ಮಾತಾಡ್ತೀಯಾ? ಎದ್ರು ಓದಿಸ್ತೀಯಾ? ಇಳಿಯಕ್ಕೆ ಹೇಗೆ? ಅಪ್ಪ ಅಮ್ಮ ಮಾಡಿಟ್ಟಿರೋ ಬಿಟ್ಟಿ ದುಡ್ಡು ತಿಂದು ಕೊಬ್ಬು ನನ್ನ ಮಕ್ಕಳ ನಿಮ್ಗೆಲ್ಲ. ಜೊತೆನಲ್ಲಿ ಹುಡುಗಿ ಇದ್ದೆ ತಲೆ ತಿರುಗಿದೆ, ಇನ್ನೇನಾಗತ್ತೆ? ರೈ, ಜಾಸ್ತಿ ಮಾತಾಡ್ತಿದ್ದೀರಾ. ಇಲ್ಲಿಂದ ತೆಪ್ಪಗೆ ಹೋದ್ರೆ ಸರಿ. ಏಯ್, ನಾನ್ಯಾಕ ಹೋಗ್ಲಿ ಮನೆ ಹಾಳಂತಂದು? ಏನಮ್ಮ ಹುಡುಗನ ಜೊತೆ ತಿರುಗ್ತಾ ಇದೆಯಲ್ಲ, ಇದೇನೋ ನಿಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿರೋದು ನಿಂಗೆ? ಅಲ್ಲಮ್ಮ ಚುಕ್ಕಿ, ನೀನ್ ಬರೋದೇನೋ ಬಂದೆ, ಜೊತೆಗೆ ನಮ್ಮ ತೇಜಸ್ವಿನ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಾಯ್ತು. ಅಮ್ಮ, ಈಗ ಆಗಿರೋದೇ ಸಾಕು, ಮತ್ತೆ ಇನ್ ಮುಂದೆ ಈ ಮನೆಯೊಳಗೆ ಹೆಸರು ಎತ್ತಬೇಡ. ಶ್ರಾವಣಿ ಬಾ ಇಲ್ಲಿ. ಯಾಕೆ ನಿಂಗ್ ನಾನ್ ಬಂದಿದ್ ಇಷ್ಟ ಆಗ್ಲಿಲ್ವಾ? ನೀನ್ ನನ್ ಫ್ರೆಂಡ್ ಆಗಿ ಬಂದಿದ್ರೆ ನನಗ್ ಬೇಜಾರಿಲ್ಲ ಚುಕ್ಕಿ, ಆದ್ರೆ ನೀನ್ ಅವ್ರ ಪರವಾಗಿ ಮಾತಾಡಕ್ ಬಂದ್ರೆ ನನಗ್ ತುಂಬಾನೇ ಬೇಜಾರಾಗುತ್ತೆ. ಈ ಮನೇಲಿ ಏನೇನ್ ಆಗ್ತಿದೆ ಅಂತ ನಿನಗ್ ಗೊತ್ತಿಲ್ಲ. ಈ ವಿಷಯ ಏನಾದ್ರೂ ಅಪ್ಪಂಗ್ ಗೊತ್ತಾದ್ರೆ ನಿನ್ನ ಬೈದು ಕಳಿಸ್ಬಿಡ್ತಾರೆ, ನನಗ ಅದನ್ನ ನೋಡಕ್ ಕಷ್ಟ ಆಗುತ್ತೆ. ಇಲ್ಲ ಶ್ರಾವಣಿ, ನಾನ್ ನಿಜವಾಗ್ಲು ಗಣೇಶನ್ ದರ್ಶನ ಮಾಡೋಕೆ ಬಂದಿದ್ದು. ನೀನ್ ನನ್ ಗಂಡನ್ ಬಗ್ಗೆ ಅಷ್ಟೆಲ್ಲ ಹೇಳದ್ಮೇಲೆ ನೀನ್ ಹೇಳಿದ್ದೆ ಸರಿ ಅನ್ಸ್ತು ನನ್ಗೆ. ನೀನ್ ಸುಮ್ಮನೇನೋ ತಲೆಗೆ ಹಾಕೋಬೇಡ, ಆರಾಮಾಗಿರು. ಈಗೇನು ನಿನ್ಗೆ ಇನ್ನೂ ನನ್ ಮೇಲೆ ನಂಬಿಕೆ ಬರ್ಲಿಲ್ವಾ? ಸರಿ, ನಾನು ಹೋಗ್ತೀನಿ ಬಿಡು. ಏ ಚುಕ್ಕಿ, ಬೇಡಮ್ಮ. ಶ್ರಾವಣಿ, ಹಬ್ಬದ ದಿನ ಮನೆಗೆ ಫ್ರೆಂಡ್ ಬಂದ್ರೆ ಅವಳ ಜೊತೆ ಹೀಗ ನಡ್ಕೊಳ್ಳೋದು ನೀನು? ಬಿಡಿ ಆಂಟಿ, ನನ್ ಫ್ರೆಂಡೇ ನನ್ನ ನಂಬಲಿಲ್ಲ ಅಂದ್ರೆ ನಾನು ಇಲ್ಲಿದ್ದೇನ್ ಪ್ರಯೋಜನ? ಬೇಡ, ನಾನು ಹೋಗ್ತೀನಿ. ಶರ್ಟ್ ಕೊಳೆ ಮಾಡ್ಬಿಟ್ಟೆ ಡೋಡಿ ಫೆಲೋ. ಎಷ್ಟು ಧೈರ್ಯ ನಿಂಗೆ ನನ್ ಮುಟ್ಟಕ್ಕೆ? ನನ್ ಶರ್ಟ್ ಗಲೀಜ್ ಆಗೋಯ್ತು. ಇಡಿಯಟ್, ಅಯ್ಯ ನಿನ್ನ ನನ್ ಮೇಲೆ ಕೈ ಮಾಡ್ತೇನೋ? ಮಾಡ್ತೀನಿ ತಡಿಯ, ನಿಂಗೆ ಏನ್ ಮಾಡ್ತೀನಿ ನೋಡ, ಮಾಡ್ತೀನಿ ನಿಂಗೆ.